ವೇದಿಕೆಯಲ್ಲಿ ಆಸೀನರಾಗಿರುವ ಮೇಷ್ಟ್ರು ರಂಗೇಗೌಡರು, ನಾಗಾಭರಣರು, ಮತ್ತೊಬ್ಬ ಗುರು ದುಂಡಿರಾಜ್, ಮಾತಿನ ಮಲ್ಲ ಗುಂಡ್ರಾಯರು, ನನ್ನ ತುಂಬ ಇಷ್ಟದ ಮಾತುಗಾರ ಅವರು. ಅವರಿಗೆ ಅವ್ರ ಬಗ್ಗೆ ನಾನು ಹೇಳಲಿಕ್ಕಿದೆ ಸ್ವಲ್ಪ. ಆಮೇಲೆ ನನ್ನ ಮೇಲೆ ಪ್ರೀತಿ ಇಟ್ಟು ಬಂದಂಥ ಮುಂಬೈಯಿಂದ ಬಂದಿದ್ದಾರೆ ಮೋಹನ್ ಮಾರ್ನಾಡು, ಪೂರ್ಣಿಮಾ ಅವರು, ಮತ್ತು ಪೇತ್ರಿ ವಿಶ್ವನಾಥ್ ಶೆಟ್ಟಿ ಅವರು. ಇವರನ್ನೆಲ್ಲ ಹೃದಯದಿಂದ ನೆನೆಸ್ಕೊಂಡು ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದರೆ ರೂಢಿಯಲ್ಲಿ ಒಂದು ಮಾತಿದೆ, ಬಾಯಲ್ಲಿ ಮಾತಾಡಿದಾಗೆ ಅಲ್ಲ ಅಂತ. ಏನಾದರೂ ಕೆಲಸ ಮಾಡೋದಂದರೆ ಬಾಯಲ್ಲಿ ಮಾಡಿದಷ್ಟು ಮಾತಾಡಿದಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ. ನನಗೆ ಅನಿಸೋದು ಬಾಯಲ್ಲಿ ಮಾತಾಡೋದು ಕೆಲಸ ಮಾಡೋದಕ್ಕಿಂತಲೂ ಕಷ್ಟ ಅಂತ. ಇಲ್ಲಿ ಈ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೆ ಕೈಕಾಲೆಲ್ಲ ನಡುಗುತ್ತೆ ನಮಗೆ. ಬಾಯಲ್ಲಿ ಮಾತಾಡೋದು ಸುಲಭ ಅಂತ ಯಾರಿಗಾದರೂ ಇದ್ದರೆ ಅದು ಗುಂಡ್ರಾಯರಿಗೆ ಮಾತ್ರ. ಎಲ್ಲರೂ ವಾಕ್ಯದ ಮುಖಾಂತರ ಮಾತಾಡ್ತಾರೆ, ಗುಂಡ್ರಾಯರು ಶಬ್ದಗಳ ಮುಖಾಂತರ ಮಾತಾಡ್ತಾರೆ. ಒಂದು ಶಬ್ದ ಕೊಟ್ಟರೆ ಸಾಕು. ಅವರು ಮೊನ್ನೆ ಹೇಳ್ತಾಯಿದ್ರು, ಅಗಸ ಅನ್ನೋ ಒಂದು ಶಬ್ದಕ್ಕೆ ಅರ್ಥ ಇದೆ ಏನು ಅಂತ ಹೇಳಿದರೆ, ಬಟ್ಟೆಯಿಂದ ಬಂಡೆಯನ್ನು ಒಡೆಯುವವನು ಅಂತ. ಈ ಥರದ ಶಬ್ದಗಳ ಜೊತೆ ಆಟ ಆಡ್ತಾ ಮಾತಾಡುವವರು ಗುಂಡ್ರಾಯರು. ಅವರ ಮಾತು ನೀವೆಲ್ಲ ಕೇಳಲಿಕ್ಕೆ ಬಹುಶಃ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅವರೇ ನನಗಿಂತ ನಿಮ್ಮ ಸಮಯವನ್ನು ನನ್ನದರಲ್ಲಿ ಮೈನಸ್ ಮಾಡ್ಕೊಳ್ತೇನೆ ನಾನು. ಆಮೇಲೆ ಇಲ್ಲಿ ಪೂರ್ಣಿಮಾ ಅವರು ಹೇಳಿದರು ನಾನು ಕವಿ ಅಂತ ಹೇಳಿ. ನಿಜವಾಗಿ ಹೇಳಬೇಕಂತ ಹೇಳಿದರೆ ಕವಿ ಅನ್ನೋ ಶಬ್ದದ ಅರ್ಥ ವ್ಯಾಪ್ತಿ ಅಥವಾ ಅದರ ಆಳ ಅದೆಲ್ಲ ನನ್ನ ಕಲ್ಪನೆಗೆ ನಿಲ್ಕದೇ ಇರುವಂಥದ್ದು ಅಂತ ನನ್ನ ಭಾವನೆ. ಕವಿ ಅನ್ನೋ ಶಬ್ದದ ಅರ್ಥ ನನಗೆ ವಿಶಾಲತೆ, ಅದರ ಅರಿವಿದೆ. ನಾವು ಈ ಪುಸ್ತಕದಲ್ಲಿ ಒಂದು ಕಡೆ ಬರೆದದ್ದಿದೆ, ಕವಿಯ ಬತ್ತಿದ ಬಾವಿಯಲ್ಲಿ ಭಾವದ ಸೆಲೆ ಹುಡುಕುವ ಭಾವಜೀವಿ ಕವಿ ಅಂತ. ಬತ್ತಿದ ಬಾವಿಯಲ್ಲೂ ಸೆಲೆ ಹುಡುಕುವವನು ಕವಿ. ನಾವು ಬೋರ್ವೆಲ್ ಥರ ಸಾವಿರ ಅಡಿ ಕೊರೆದ್ರು ನಮ್ಮಲ್ಲಿ ಯಾವ ಸೆಲೆನೂ ಅಷ್ಟು ಸುಲಭವಾಗಿ ಬರಲ್ಲ ಅಂತ ನನಗನ್ಸುತ್ತೆ. ಇನ್ನು ಮುಂದಕ್ಕೆ ಹೋದರೆ ನೆಕ್ಸ್ಟ್ ವರ್ಡ್ ಸಾಹಿತ್ಯ ಅಂತ. ನಾನು ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಕೆಲವರಿಗೆ ಹೆಚ್ಚಿನವರಿಗೆ ನಾನು ಬರಿತಾ ಇರೋ ವಿಷಯ ಗೊತ್ತಿಲ್ಲ. ಇಲ್ಲಿ ಗೊತ್ತಿದ್ದಲ್ಲಿ ಇಲ್ಲಿ ಬಂದವರಲ್ಲಿ 90% ಜನರಿಗೆ ನಾನು ಬರೆಯೋ ವಿಷಯ ಗೊತ್ತಿಲ್ಲ. ನಾನು ಪುಸ್ತಕ ಬಿಡುಗಡೆ ಇದೆ ಬನ್ನಿ ಅಂತ ಕೇಳಿದಾಗ ಅವರು ತುಂಬ ಆಶ್ಚರ್ಯವಾಗಿ ಕೇಳಿದರು, ಶಾಂತರಾಮ್ ನೀನು ಸಾಹಿತ್ಯ ಅಂತ. ನಾನು ನಿಜವಾಗಿಯೂ ಈಗಲೇ ಸಾಯಬೇಕು ಅನ್ನೋ ಆಸೆ ಇಲ್ಲ, ಹಾಗಾಗಿ ನಾನು ಸಾಹಿತ್ಯನೂ ಅಲ್ಲ. ಕನ್ನಡಕ್ಕಾಗಿ ಇಷ್ಟು ಬೇಗ ಸಾಯಲ್ಲ ನಾನು. ಹಾಗಾಗಿ ಸಾಹಿತ್ಯ ಅನ್ನೋ ಶಬ್ದದ ಅರ್ಥನೂ ನನಗೆ ಗೊತ್ತಿದೆ. ನಾನು ಆ ಮಟ್ಟಕ್ಕೆ ಇನ್ನೂ ಬೆಳೆದಿಲ್ಲ. ನಿಮ್ಮ ಪ್ರೀತಿ ಬಹುಶಃ ಅಭಿಮಾನ ನನ್ನನ್ನು ಅಲ್ಲಿವರೆಗೆ ತಗೊಂಡೋಗ್ತಾ ಇದೆ. ಈ ಪ್ರೀತಿ ಅಭಿಮಾನ ನನ್ನ ಹೃದಯಕ್ಕೆ ಇಳೀಲಿ, ಅದು ತಲೆಗೆ ಹೋಗಬಾರ್ದು ಅಂತ ಹೇಳಿ ನಾನು ನನ್ನ ಮನಸ್ಸನ್ನು ಜಾಗೃತ ಮಾಡಿಕೊಂಡು ಈ ಪುಸ್ತಕ ಹೇಗೆ ಬಿಡುಗಡೆ ಆಯಿತು ಅನ್ನೋ ಬಗ್ಗೆ ಮಾತ್ರ, ಇದು ಹೇಗೆ ಆರಂಭ ಆಯಿತು ಅನ್ನೋ ಬಗ್ಗೆ ಹೇಳ್ತೇನೆ. ನಾವು ಒಂದು ಕರಾವಳಿ ಕಲಾ ಪ್ರತಿಷ್ಠಾನದಲ್ಲಿ ಒಂದು ಕವಿಗೋಷ್ಠಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಾಗ ಲಕ್ಷ್ಮೀಕಾಂತ್ ಅವರನ್ನು ನಾನು ಕೇಳಿದೆ, ಯಾರು ನಮಗೆ ಅತಿಥಿಯಾಗಿ ಬರ್ಬೋದು, ನಮಗೆ ಯಾರ ಪರಿಚಯ ಇಲ್ಲ. ಲಕ್ಷ್ಮೀಕಾಂತ್ ಅಂತ ಹೇಳಿದರೆ ಅದೊಂದು ಅಯಸ್ಕಾಂತ ಇದ್ದಾಗೆ. ಅವರು ಯಾರು ಬೇಕು ನಿಮಗೆ ವೇದಿಕೆಗೆ ಅಂತ ಕೇಳಿದರು. ನಾವು ಸಣ್ಣಪುಟ್ಟ ನಮ್ಮಂಥವರನ್ನೇ ನೋಡ್ತಾ ಇದ್ದು. ಅವ್ರು ಕೇಳಿದ್ರು ನಿಸಾರ್ ಅಹಮದ್ ಬೇಕಾ ನಿಮಗೆ ಅಂತ. ನಮಗೆ ಎದೆ ಎಲ್ಲ ನಿಂತ್ಕೊಂಡಾಗೆ ಆಯಿತು. ನಿಸಾರ್ ಅಹಮದ್ ಅವರನ್ನು ಕರೆಯುವಷ್ಟು ನಾವು ದೊಡ್ಡವರಲ್ಲ ಅಂತ. ಅದು ಕವಿಗೋಷ್ಠಿನ ಅಂತ ವಿಶೇಷ ಕವಿಗೋಷ್ಠಿ ಅಲ್ಲ, ನಾವು ಮಕ್ಕಳು ಏನೋ ಮಾಡ್ತಾ ಇದ್ದು ಆ ಥರದ ಕವಿಗೋಷ್ಠಿ. ಆಗ ಅವ್ರು ಹೇಳಿದರು, ಯಾರು ಬೇಕು ಹೇಳಿ, ನಿಸಾರ್ ಅಹಮದ್ ಬೇಕಾ, ದೊಡ್ಡರಂಗೇಗೌಡರು ಬೇಕಾ? ನನಗೆ ದೊಡ್ಡರಂಗೇಗೌಡರು ಬೇಕಾ ಅಂತ ಕೇಳಿದ ಕೂಡಲೇ ಅನ್ನಿಸ್ತು, ದೊಡ್ಡರಂಗೇಗೌಡರಿಗಿಂತ ಸೂಕ್ತ ವ್ಯಕ್ತಿ ನಮ್ಮ ಇದಕ್ಕೆ ಯಾರಿದ್ದಾರೆ ಅಂತ. ಯಾಕೆ ಅಂತ ಹೇಳಿದರೆ ಈ ಇನ್ನು ಮುಂದಕ್ಕೆ ಬಹುಶಃ ಒಂದು ಹಾಡು ಬರುತ್ತೆ ಈ ವೇದಿಕೆಯಲ್ಲಿ. ಅವರು ಒಂದು ಹಾಡು ಬರೆದ್ರು, ಎಲ್ಲ ಮೇಲು ಕೀಳು ಬಗೆದ ಮನುಜ ಕಾಣೋ ಅಂತ ಹೇಳಿ. ನಮ್ಮದು ಭಾಷಾ ಭಾವೈಕ್ಯ ಕೂಟ ಅಂತ ಇತ್ತು. ಈ ಎಲ್ಲ ಮೇಲು ಕೀಳು ಬಗೆದ ಮನುಜ ಕಾಣೋ ಅನ್ನೋ ಪದ್ಯಕ್ಕೆ ನನಗೆ ಗೊತ್ತಿದ್ದಾಗಿ 4-5 ಬಾರಿ ಏನೋ ರಾಷ್ಟ್ರೀಯ ಭಾವೈಕ್ಯ ಪ್ರಶಸ್ತಿ ಸಿಕ್ಕಿದೆ ಅಂತೆ.
ಹಾಗಾಗಿ ದೊಡ್ಡರಂಗೇಗೌಡರು ನಮ್ಮ ಈ ಸಮಾರಂಭಕ್ಕೆ ತುಂಬ ಸೂಕ್ತ ವ್ಯಕ್ತಿ, ಅವರನ್ನೇ ಕರೆಯುವುದು ಅಂತ ಹೇಳಿ ಅವ್ರ ಮನೆಗೆ ಹೋದವು. ಅವ್ರ ಮನೆಗೆ ಹೋಗಿ ನಾವು ಸಮಾರಂಭದ ಬಗ್ಗೆ ಮಾತಾಡ್ತಾ ಇದ್ದಾಗ ಕೊನೆಯಲ್ಲಿ ನಾನೊಂದು ಮಾತು ಹೇಳಿದೆ, ನಂದೊಂದು ಕವನ ಸಂಕಲನ ಇದೆ, ನಿಮಗೆ ಪುರ್ಸೊತ್ತಾದರೆ ಸ್ವಲ್ಪ ಸಮಯ ಮಾಡ್ಕೊಂಡು ನೋಡೋದಾದರೆ ನೀವು ಓದಿ ಅಭಿಪ್ರಾಯ ತಿಳಿಸಿ ಅಂತ ಹೇಳಿದೆ. ಅವರು ಹೇಳಿದರು, ತುಂಬ ಒತ್ತಡದಲ್ಲಿದ್ದೇನೆ, ಬಹುಶಃ 2 ತಿಂಗಳು 3 ತಿಂಗಳು ಟೈಮ್ ಕೊಟ್ಟರೆ ನಾನು ಇದರ ಬಗ್ಗೆ ಏನಾದರೂ ಬರಿಬೋದು ಅಂತ. ನಮ್ಮಲ್ಲಿ ಸಮಯದ ಮಿತಿ ಇರಲಿಲ್ಲ, ನಾವು ಈ ವರ್ಷ ಅಲ್ಲ ಬರುವ ವರ್ಷ ಮಾಡುವ ಐಡಿಯಾದಲ್ಲಿ ಇದು ಪುಸ್ತಕ ಬಿಡುಗಡೆ. ಇನ್ನು ಒಂದು ಪುಸ್ತಕ ಸ್ಟಾರ್ಟ್ ಆಗಿ 2 ವರ್ಷ ಆಗಿದೆ, ಅದು ಇನ್ನೂ ಬಿಡುಗಡೆಯೇ ಆಗಿಲ್ಲ. ಮುಂಬೈಯಲ್ಲಿ ಬಿಡುಗಡೆ ಆಗಬೇಕಿತ್ತು, ಇವರು ಸಮ್ಮುಖದಲ್ಲಿ ಆಗಬೇಕಿತ್ತು, ಅದು ಇನ್ನೂ ಆಗಿಲ್ಲ. ಅದು ಖಂಡಿತವಾಗಿ ಆಗುತ್ತೆ. ಅದರ ಹೆಸರು ಮಣ್ಣಭಾಜನ ಅಂತ, ತುಳುವಿನಲ್ಲಿ ಬರುತ್ತೆ ಅದು. ಅದನ್ನು ನಾವು ಮುಂಬೈ ಕನ್ನಡಿಗರ ನನ್ನ ಮೇಲಿನ ಅಭಿಮಾನಕ್ಕೋಸ್ಕರ ನಾನು ಅದನ್ನು ಅಲ್ಲಿಯೇ ಬಿಡುಗಡೆ ಮಾಡ್ತೇನೆ, ಅದನ್ನು ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಅದನ್ನು ಹೀಗೆ ಹೇಳಿದಾಗ ಅವರು ಹೇಳಿದರು, ಸ್ವಲ್ಪ ಟೈಮ್ ಕೊಡಿ ನನಗೆ ಅಂತೇಳಿ. ನಾವು ಟೈಮ್ ಕೊಟ್ಟು 1-2 ದಿವಸದಲ್ಲಿ ಇವರು ದೊಡ್ಡರಂಗೇಗೌಡರೊಂದು ಫೋನ್ ಮಾಡಿ ಹೇಳಿದರು, ಶಾಂತರಾಮ್ ಅವರೇ, ನಿಮ್ಮ ಕವನ ಸಂಕಲನವನ್ನು 10 ಗಂಟೆಗೆ ನಾನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ, 12 ಗಂಟೆಗೆ ಓದಿ ಮುಗಿಸಿದೆ. ಅವರು ಇದ್ದಾರೆ, ಇದು ಸುಳ್ಳಲ್ಲ. 12 ಗಂಟೆ ಓದಿಸ್ಕೊಂಡು ಹೋಯ್ತು, 12 ಗಂಟೆಗೆ ಕೂತು 2 ಗಂಟೆಯೊಳಗೆ ಮುನ್ನುಡಿ ಬರೆದು ಮುಗಿಸಿದೆ. ನನಗೆ ಅನಿಸಿದ್ದು 2 ಇಲ್ಲಿ. ಕಾವ್ಯದ ಬಗ್ಗೆ, ಕವಿತೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ ಅವರಿಗಿರುವ ಪ್ರೀತಿ, 2 ಗಂಟೆವರೆಗೆ ಅವರು ಕೆಲಸ ಮಾಡಿಕೊಂಡು ಇರ್ತಾರೆ ಅಂತ ಹೇಳಿದರೆ ಈ ಇಳಿ ವಯಸ್ಸಿನಲ್ಲಿ ನಮ್ಮಂಥವ್ರಿಗೆ ಅದೆಲ್ಲ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಎರಡನೇದು, 2 ಗಂಟೆಯಲ್ಲಿ ಮುಗಿಸಿದೆ, ನೀವು ಬೆಳಿಗ್ಗೆ ಬಂದು ಮುನ್ನುಡಿಯನ್ನು ತಗೊಂಡೋಗಿ ಅಂತ ಹೇಳಿದರು. ನಾನು ಒಂದು ಕಡೆ ಮುನ್ನುಡಿಯಲ್ಲಿ ಬರೆದಿದ್ದೇನೆ, ನಾನು 2-3 ಸಾರಿ ಚಿವುಟ್ಕೊಂಡು ಆ ಮುನ್ನುಡಿಯನ್ನು ಓದಿದ್ದೇನೆ ಸರ್. ಇದು ನನಗೆ ಬರ್ದದ, ಬೇರೆಯವರಿಗೆ ಬರ್ದರ? ಯಾಕಂದರೆ ಉಳಿದವರೆಲ್ಲೂ ನನ್ನನ್ನು ಹೊಗಳ್ತಾ ಇದ್ರು. ಪೇತ್ರಿ ನನ್ನ ಅಂಬಾಸೆಡ್ರ್, ಅವರು ಬಾಂಬೆಯಲ್ಲಿ ಬ್ರ್ಯಾಂಡ್ ಅಂಬಾಸೆಡ್ರ್ ನಂದು. ಶಾಂತರಾಮ್ ಯಾರು ಅಂತ ಇಡೀ ಬಾಂಬೆಗೆ ಅಥವಾ ಮುಂಬೈಗೆ ಪರಿಚಯ ಮಾಡಿಸಿದ್ದವರು ಅವರು. ಅದರ ನಂತರ ಪೂರ್ಣಿಮಾ ಮತ್ತು ಮೋಹನ್ ಮಾರ್ನಾಡ್ ಅವರು. ಹಾಗೆ ಮುನ್ನುಡಿ ರೆಡಿ ಆಯಿತು. ಮುನ್ನುಡಿ ರೆಡಿ ಆದ ಕೂಡಲೇ ಅವರು ಒಂದು ಮಾತು ಹೇಳಿದರು, ಇದು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಸಮಾರಂಭಗಳಲ್ಲಿ ಬಿಡುಗಡೆ ಮಾಡೋದು ಬೇಡ, ಇದಕ್ಕೊಂದು ಅದರದ್ದೇ ಆದ ಸಮಾರಂಭ ಮಾಡಿಸಿ ನಾನೇ ಬಂದು ಬಿಡುಗಡೆ ಮಾಡುತ್ತೇನೆ ಅಂತ. ಇದು ನನ್ನ ಜೀವನದ ಅವ್ರ ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ. ಇದು ನನ್ನ ಜೀವನದ ಅವಿಸ್ಮರಣೀಯ ಗಳಿಗೆ, ಯಾವತ್ತೂ ನಾನು ಮರೆಯುವುದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಮುಂದಕ್ಕೆ ಈ ಬೆನ್ನುಡಿ ಬೇಕು ಅಂತ ಕೇಳಿದಾಗ, ಯಾರನ್ನು ಬರೆಸುವ ಅಂತ ಹೇಳಿದಾಗ, ನಮಗೆ ದೊಡ್ಡರಂಗೇಗೌಡರು ಮುನ್ನುಡಿ ಬರೆದಿದ್ದಾರೆ ಅಂದ ಕೂಡಲೇ ನಮಗೆ ವಿಪರೀತ ಧೈರ್ಯ ಬಂತು. ಇನ್ನು ಯಾರನ್ನು, ದೊಡ್ಡ ಮನುಷ್ಯರನ್ನು ಹುಡುಕೋದು? ನನಗೆ ಅನಿಸಿದ್ದು ದುಂಡಿರಾಜರು ಇದಕ್ಕೆ ಬೆನ್ನುಡಿ ಬರೆದ್ರೆ, ಇವರು ಮುನ್ನುಡಿ ಇದ್ದರೆ ಬಹುಶಃ ನಮ್ಮದು 1,000 ಕಾಪಿ 1 ತಿಂಗಳಲ್ಲಿ ಸೇಲ್ ಆಗ್ಬೋದು ಅನ್ನೋ ಒಂದು ಆಸೆ, ಲೋಭ. ಒಂದು ಕಡೆ ಆ ಲೋಭ ಇತ್ತು. ಹಾಗಾಗಿ ಅವರನ್ನು ಹೋಗಿ ಕೇಳಿದಾಗ ದುಂಡಿರಾಜರು ನನಗೆ, ನಾನು ಕಾಲೇಜು ದಿನಗಳಲ್ಲಿ 86-87ರಲ್ಲಿ ಅವರು ಉಡುಪಿಯಲ್ಲಿ MGM ಕಾಲೇಜಿಗೆ ಬಂದಿದ್ದರು. ನನ್ನ ಬರವಣಿಗೆಗೆ ಸ್ಫೂರ್ತಿ ಕೊಟ್ಟವರು ದುಂಡಿರಾಜ್ ಅವರು. 87ರಲ್ಲಿ ನಾನು ಫಸ್ಟ್ BSc ಓದ್ತಾ ಇರುವಾಗ ಅವರು ನಮ್ಮ ಕಾಲೇಜಿಗೆ ಬಂದಿದ್ದರು. ಅವರ ಸಣ್ಣ ಪುಟ್ಟ ಹಾಡುಗಳನ್ನೆಲ್ಲ ಕೇಳಿಕೊಂಡು ನಾನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಎಲ್ಲೂ ಅದನ್ನು ಪ್ರಚಾರ ಮಾಡಲಿಕ್ಕೆ ಹೋಗಿಲ್ಲ, ಅಲ್ಲಲ್ಲಿ ಸ್ಕೂಲಲ್ಲಿ ಕಾಲೇಜಲ್ಲಿ ಮ್ಯಾಗ್ಝಿನ್ಗಳಲ್ಲಿ ಮಾತ್ರ ಪ್ರಕಟ ಮಾಡ್ತಾ ಇದ್ದವು. ಹಾಗಾಗಿ ನನ್ನ ಪುಸ್ತಕಕ್ಕೆ ಬೆನ್ನುಡಿ ಬರೆದಂಥ ತಮಗೆ ನನ್ನ ಹೃದಯ ದಾಳದ ಪ್ರೀತಿಯ ನಮಸ್ಕಾರಗಳು. ಇಲ್ಲಿ ಇನ್ನು ಟೈಟಲ್ ಬಗ್ಗೆ ನಾವು ಮಾತಾಡ್ತಾ ಇರುವಾಗ ಈ ಟೈಟಲ್ ಹೇಗೆ ಬಂತು ಅಂತ, ಅದನ್ನು ಒಂದು ಆಕಸ್ಮಿಕವಾಗಿ ಬಂದಿರುವುದು. ನಾನು ಕೆಲವರ ಹತ್ರ ಹೇಳಿದೆ ನಾನೊಂದು ಪುಸ್ತಕ ಬರಿತಾ ಇದ್ದೇನೆ ಅಂತ. ಅವರು ಇಮಿಡಿಯೇಟಾಗಿ ಹೇಳಿದರು, ಸುಳ್ಳು ಹೇಳ್ತೀಯಾ ಅಂತ. ಇಲ್ಲ, ನಾನು ಸತ್ಯನೇ ಹೇಳ್ತಾ ಇದ್ದೇನೆ,
ನಾನೊಂದು ಪುಸ್ತಕ ಬರಿತಾ ಇದ್ದೇನೆ ಅಂತ, ಇಲ್ಲ ಸುಳ್ಳು ಹೇಳ್ತಾ ಇದ್ದೀಯಾ ಅಂತ. ಅದನ್ನೇ ಇಟ್ಕೊಂಡು ನಾವು ಸುಳ್ಳು ಹೇಳಿದ ಸತ್ಯ ಅಂತ ಹೇಳಿ ಟೈಟಲ್ ಮಾಡಿದ್ದು. ಹಾಗಾಗಿ ಇಲ್ಲಿ ನಾನು ಸುಳ್ಳು, ನಾನು ಹೇಳಿದ್ದು ಸತ್ಯ. ನನ್ನ ಪುಸ್ತಕ ಈಗ ಬಿಡುಗಡೆಯಾಗಿದೆ, ನಾನು ಹೇಳಿದ್ದು ಸತ್ಯ. ಅದಕ್ಕೋಸ್ಕರ ಈ ಬಿಡುಗಡೆ ಮಾಡಿದ್ದಕ್ಕೋಸ್ಕರ ಅದಕ್ಕೆ ಕಷ್ಟಪಟ್ಟಂಥ ಲಕ್ಷ್ಮೀಕಾಂತ್ ಅವರನ್ನ ನಾನು ತುಂಬ ನೆನೆಸ್ಕೋಬೇಕಾಗತ್ತೆ. ಆಮೇಲೆ ಕೆಲವು ಕಡೆ ಒಂದು ಸಣ್ಣ ಸಣ್ಣ ಶಬ್ದಗಳ ಬಗ್ಗೆ ಈ ಕವನಗಳಲ್ಲಿ ಒಂದು ವೈರುಧ್ಯ ರೀತಿಯ ವಿಶ್ಲೇಷಣೆ ಮಾಡಿದ್ದೆ. ಅದು ಬಹುಶಃ ನಿಮಗೆ ಅನುಭವಕ್ಕೆ ಬರ್ಬೋದು. ಅದು ಒಂದು ಮಾತು, ಒಂದು ಕತ್ತೆ ಮೇಯ್ತಾ ಇರುತ್ತೆ, ಒಂದು ಮೂರು ಜನ ನಿಂತ್ಕೊಂಡಿರ್ತಾರೆ, ಇನ್ನೊಬ್ಬ ಎಲ್ಲೋ ಬಂದು ಏ ಕತ್ತೆ ಅಂತ ಕರೀತಾನೆ. ಯಾರು ತಿರುಗಿ ನೋಡ್ತಾರೆ? ನನ್ಗೆ ಗೊತ್ತಿದ್ದಾಗೆ ಕತ್ತೆ ಯಾವತ್ತೂ ತಿರುಗಿ ನೋಡಲ್ಲ. ಹಾಗಾಗಿ ನನಗೆ ಅನಿಸಿದ್ದು, ಕತ್ತೆ ಅನ್ನೋ ಶಬ್ದ ಕತ್ತೆಗಲ್ಲ, ಅದು ನಮಗೆ. ಅದನ್ನೇ ನಾವು ಇಲ್ಲಿ ಈ ಕವನ ಸಂಕಲನದ ವಿಶೇಷ ಅಂತ ಹೇಳಿದರೆ ಈ ಶಬ್ದಗಳ ವೈರುಧ್ಯದ ಅರ್ಥ. ಕತ್ತೆ ಅಂತ ಕರೆದು ಕೂಡಲೇ ಅದನ್ನು ಓದ್ಬಿಡ್ತೇನೆ ನಾನು. ಇಲ್ಲಿದೆ ಅದು, ಏ ಕತ್ತೆ ಎಂದಾಗ ತಿರುಗಿ ನೋಡಿದವರು ಕೆಲವರು. ಕತ್ತೆ ನಿರ್ಲಿಪ್ತವಾಗಿ ಮೇಯುತ್ತಿತ್ತು. ಕತ್ತೆಗೆ ತಾನು ಕತ್ತೆ ಅಂತ ಅನ್ನಿಸಿಯೇ ಇಲ್ಲ. ಅಂತ ಕೆಲವು ಬೇರೆ ಬೇರೆ ಶಬ್ದಗಳನ್ನು ಇದಕ್ಕೆಲ್ಲ ಸ್ಫೂರ್ತಿ ಗುಂಡ್ರಾಯರು ಖಂಡಿತವಾಗಿ. ಸರ್, ನಾನು ನಿಮ್ಮ ಭಾಷಣಗಳನ್ನು ಕೇಳಿಕೊಂಡು ಇಂಥ ಶಬ್ದಗಳನ್ನು ಕರ್ನಾಟಕದಲ್ಲಿ ಈ ಕನ್ನಡಿಗರಿಗೆ ಮಾತ್ರ ಅಲ್ಲ, ಇಂಗ್ಲೀಷ್ ಬಗ್ಗೆ ವ್ಯಾಮೋಹ ಇರುವುದು. ಕರ್ನಾಟಕದಲ್ಲಿ ಪ್ರಾಣಿಗಳಿಗೂ ಇಂಗ್ಲೀಷ್ ವ್ಯಾಮೋಹ ಇದೆ. ಕಪ್ಪೆ ವಾಟರ್ 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 ಅನ್ನೋದು, ನೀರಿಗೆ ನೀರು ಬೇಕಾದರೆ ಕಪ್ಪೆ ವಾಟರ್ ವಾಟರ್ ಅಂತ ಹೇಳೋದು. ಹಾಗಾಗಿ ಕರ್ನಾಟಕದಲ್ಲಿ ತೊಂದರೆ ಇರೋದು ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ತೊಂದರೆ ಇದೆ ಕನ್ನಡದ ಬಗ್ಗೆ ಅಂತ. ನಮ್ಮ ಈ ಕೆಲವು ಇಂಥ ಶಬ್ದಗಳನ್ನು ನಾನು ಅಲ್ಲಲ್ಲಿ ಉಪಯೋಗಿಸಿದ್ದೇನೆ. ಅದನ್ನು ನೀವು ಪುಸ್ತಕದ ಮುಖಾಂತರ ಹೋಗ್ಬಿಟ್ಟು ಅದನ್ನು ಓದಿ, ಸ್ವಲ್ಪ ಅಕಸ್ಮಾತ್ ನಾವು ಹೇಳಿದ್ರಲ್ಲಿ ಒಂದು ಅರ್ಥದಲ್ಲಿ ನಿಮಗೆ ಏನೋ ಹೇಳಿದ್ದಾರೆ ಅಂತ ಅನಿಸಿದರೆ ಇನ್ನೊಂದು ಸಾರಿ ಓದಿ, ಬಹುಶಃ ಅದು ಬೇರೆ ಅರ್ಥ ಕೊಡುತ್ತೆ ಅಂತ ಅನಿಸುತ್ತೆ. ಅದೇ ಈ ಪುಸ್ತಕದ ವಿಶೇಷತೆ ಅಂತ ನನಗನ್ಸಿದ್ದು. ಆಮೇಲೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ಮುಂಬೈ ಕನ್ನಡಿಗರು ನನ್ನನ್ನು ಬಹುಶಃ ಇಲ್ಲಿ ನಾನು ಪರಿಚಯ ಆದದ್ದಕ್ಕಿಂತ ಜಾಸ್ತಿಯಾಗಿ ನಾನು ಮುಂಬೈಯಲ್ಲಿ ಪರಿಚಯ ಆಗಿದ್ದೇನೆ. ಯಾಕೆ ಅಂತ ಕೇಳ್ಬೋದು. ಬಹುಶಃ ಇವತ್ತು ಈ ಪೇಪರ್ನವರು ಅವರಿವರು ಬಂದಿದ್ದಾರೆ, ನಾಳೆ ಪೇಪರಲ್ಲಿ ಬರುತ್ತೆ ಇಲ್ವೋ ಗೊತ್ತಿಲ್ಲ. ನಾವು ಉದಯಶಂಕರ್ ಅವರ ಪುಸ್ತಕ ಈ ಇದರಲ್ಲಿ ಬಿಡುಗಡೆ ಮಾಡಿದಾಗ ಒಂದು ಪೇಪರಲ್ಲಿ ಮಾತ್ರ ಬಂತು. ಉದಯಶಂಕರ್ ಅಂತವರ ಪುಸ್ತಕವನ್ನು ಬಿಡುಗಡೆ ಮಾಡುವಾಗ ಈ ಇಲ್ಲಿಯ ಲೋಕಲ್ ಪೇಪರ್ ಅವರು ಅಷ್ಟು ನೆಗ್ಲೆಕ್ಟ್ ಮಾಡಿದರು ಯಾಕೆ ಅಂತ ನನಗೆ ತುಂಬ, ನಾನು ಎರಡು ಮೂರು ಸಾರಿ ಕೇಳಿದೆ ಯಾಕ್ರಿ ಈ ಥರ ಮಾಡಿದರು. ಉದಯಶಂಕರ್ ಅಂತ ಒಂದು ವ್ಯಕ್ತಿ, ಉದಯಶಂಕರ್ ಎಂಥ ವ್ಯಕ್ತಿ ಅಂತ ಹೇಳಿದರೆ, ಅವರು ಹೇಳ್ತಾ ಇದ್ರು ಈ ಅವರಿಗೆ ಕಾವ್ಯಗಳನ್ನು ಬರೀಲಿಕ್ಕೆ ಅಥವಾ ಪದ್ಯ ಬರೀಲಿಕ್ಕೆ ಪ್ರೇರಣೆ ಏನು ಅಂತ ಹೇಳಿದರೆ, ಅವರ ರಾಜಕುಮಾರ್ ಅವ್ರದ್ದು, ವಿಜಯ ನರಸಿಂಹ ಅವ್ರದ್ದು, ಆರ್ ಎನ್ ಜಯಗೋಪಾಲ್ ಅವ್ರದ್ದು, ಅವರ ನಡುವಿನ ಮಾತುಕತೆಗಳು. ಆ ಪುಸ್ತಕದಲ್ಲಿ ಓದಿದೆ ನಾನು. ರಾಜಕುಮಾರ್ ಅವರು ಅವಾಗವಾಗ ಹೇಳ್ತಾ ಇದ್ದಾರಂತೆ, ಅವ್ರ ಹತ್ರ ಮಾತಾಡ್ತಾ ಹೇಳಿದರೆ ಎಂಥ ಮುತ್ತಿನಂಥ ಮಾತು ಹೇಳಿಬಿಟ್ಟೆ. ಉದಯಶಂಕರ್ ಅವರು ಮುತ್ತಿನಂಥ ಮಾತು ಒಂದು ಗೊತ್ತೇನಮ್ಮ ಅಂತ ಬರೆದ್ರಂತೆ. ಎರಡನೇದಾಗಿ ನಿಮಗೆ ಡಯಾಬಿಟಿಸ್ ಇದೆ ಅಂತ ಹೇಳಿದರೆ, ಸ್ವೀಟಿ ನನ್ನ ಜೋಡಿ ಅಂತ ಬರೆದ್ರಂತೆ. ಆರ್ ಎನ್ ಜಯಗೋಪಾಲ್, ದೊಡ್ಡರಂಗೇಗೌಡರು ಬಂದರು, ವಿಜಯ ನರಸಿಂಹ ಬಂದರು, ಇನ್ನು ನಿನ್ನ ಕತೆ ಮುಗೀತು ಅಂತ ಯಾರು ಹೇಳಿದಾಗ, ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗಿ ಅಂತ ಹೇಳಿದ್ರಂತೆ. ಇಂಥ ವ್ಯಕ್ತಿಯ ಒಂದು ಪುಸ್ತಕ ಬಿಡುಗಡೆ ಆದಾಗ ಜನ ತುಂಬ ಬಂದಿದ್ದರು, ಆದರೆ ಅದು ಪೇಪರ್ಗಳಲ್ಲಿ ಎಲ್ಲೂ ಬರಲಿಲ್ಲ. ಆದರೆ ಮುಂಬೈಯಲ್ಲಿ ನೀವು ನಂಬ್ತೀರ ಇಲ್ವಾ, ನಾನು ಇವತ್ತು ಬಿಡುಗಡೆಯಾಗುವ ಪುಸ್ತಕದ್ದು ನಿಮ್ಮ ಮೊನ್ನೆ ಬಂದಿದೆ ಮುಂಬೈಯಲ್ಲಿ. ಬೆಂಗಳೂರಿನಲ್ಲಿ ಇಂಥ ಒಂದು ಪುಸ್ತಕ ಬಿಡುಗಡೆ ಆಗುತ್ತೆ ಅನ್ನೋದನ್ನು ಅವರು ಎರಡು ದಿವಸ ಮೊದಲೇ ಹಾಕಿದ್ದಾರೆ. ಹಾಗಾಗಿ ನಾನು ಈ ಒಂದು ನನ್ನ ಮನಸ್ಸಿಗೆ ಅನಿಸೋದೇನಂತ ಹೇಳಿದರೆ, ಬಹುಶಃ ಪಾಲತ್ತಾಡಿಯವರು, ಚಂದ್ರಶೇಖರ್ ಪಾಲತ್ತಾಡಿಯವರು ಕರ್ನಾಟಕ ಮಲ ಸಂಪಾದಕರು ಕೂಡ ಬರುವವರಿದ್ದರು.
ಅವರು ಬರಬೇಕನ್ನ ಆಸೆ ಇಟ್ಕೊಂಡಿದ್ರು. ಅವರು ಹೇಳಿದರು ಯಾ ಕಾರಣಾಂತರದಿಂದ ಬರಲಿಕ್ಕಾಗಲ್ಲ. ಇನ್ನೊಬ್ಬರು ಉದಯವಾಣಿಯ ಡಾಕ್ಟರ್ ದಿನೇಶ್, ಅವರು ಕೂಡ ಆರೋಗ್ಯದ ಕಾರಣಕ್ಕೋಸ್ಕರ ಬರಲಿಲ್ಲ. ಇಲ್ಲ ಅಂದರೆ ಎರಡು ಲೀಡಿಂಗ್ ಪೇಪರ್ನ ಸಂಪಾದಕರು ನಮ್ಮ ಇವತ್ತು ವೇದಿಕೆಯಲ್ಲಿ ಇರ್ತಾಯಿದ್ರು. ಅಷ್ಟು ಅಭಿಮಾನ ಕೊಟ್ಟಿದ್ದೀರಾ, ಅದನ್ನು ನಾನು ನೆನೆಸಿದ್ದೇನೆ ಅಂತ ನೀವು ಅಲ್ಲಿಗೋಗಿ ಹೇಳಬೇಕು ಅವರಿಗೆ.